ರೈತರಿಗೆ ಬೆಂಬಲ ಬೆಲೆ ನೀಡಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಅಧಿವೇಶನದಲ್ಲಿ ಸುದೀರ್ಘ ಚರ್ಚೆಯಾಗಿತ್ತು. ಸದ್ಯ ಕೊಬ್ಬರಿ ಬೆಳೆಗಾರರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಸಂಕಷ್ಟದಲ್ಲಿರುವ ತೆಂಗು ಬೆಳೆಗಾರರ ನೆರವಿಗಾಗಿ ರಾಜ್ಯ ಸರ್ಕಾರ ದಾವಿಸಿದ್ದು ಪ್ರತಿ ಕ್ವಿಂಟಲ್ ಉಂಡೆ ಕೊಬ್ಬರಿಗೆ 1250 ರೂಪಾಯಿ ಪ್ರೋತ್ಸಾಹ ಧನ ನೀಡೋದಾಗಿ ಘೋಷಣೆ ಮಾಡಿದೆ. ಸದನ ಸಮಾವೇಶಗೊಂಡಾಗ ಕೊಬ್ಬರಿ ಬೆಲೆ ಕುಸಿತ ಚರ್ಚೆಗೆ ಸಂಬಂಧಪಟ್ಟಂತೆ ಉತ್ತರ ನೀಡಿದ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಅವರು ಇಂದಿನಿಂದ ಕೊಬ್ಬರಿ ಖರೀದಿಗೆ 1250 ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುವುದು ಎಂದು ಹೇಳಿದರು. ಇದೇ ವೇಳೆ ಈ ಹಿಂದೆ ಬೆಂಬಲ ಬೆಲೆ ಯೋಜನೆಯಡಿ ಕೊಬ್ಬರ ಮಾರಾಟ ಮಾಡಿದವರಿಗೆ ಇದು ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರವು ಪ್ರತಿ ಕ್ವಿಂಟಲ್ ಉಂಡೆ ಕೊಬ್ಬರಿಗೆ 11750 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿದೆ. ಇದರ ಜೊತೆಗೆ ರಾಜ್ಯ ಸರ್ಕಾರ 1250 ರೂಪಾಯಿ ಪ್ರೋತ್ಸಾಹ ಧನ ನೀಡಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇತ್ತು. ತೆಂಗು ಬೆಳೆಗಾರರು ಕೊಬ್ಬರಿಯನ್ನ ಮಾರಾಟ ಮಾಡೋದಕ್ಕೆ ಸೂಕ್ತವಾದಂತಹ ಬೆಂಬಲ ಬೆಲೆ ಸಿಗದೆ ಹೈರಾಣಾಗಿ ಹೋಗಿದ್ರು. ಏನ್ ಮಾಡೋದು, ಎಪಿಎಂಸಿ ಮಾರುಕಟ್ಟೆಯಲ್ಲಿ 15,000 ಇದ್ದಂತಹ ಕೊಬ್ಬರಿ ಬೆಲೆ ಏಕಾಏಕಿ 8,000 ಕ್ಕೆ ಕುಸಿತೋಗಿದೆ. ಒಂದೇ ವರ್ಷದಲ್ಲಿ ಈ ರೀತಿ ಗಣನೀಯವಾಗಿ ಕುಸಿತಿರೋದ್ರಿಂದ ಕೊಬ್ಬರಿ ಬೆಳೆಗಾರರು ಸಂಪೂರ್ಣವಾಗಿ ಕಂಗೆಟ್ಟಿ ಹೋಗಿದ್ರು. ಏನ್ ಮಾಡೋದು, ಬೆಳೆ ಬೆಳೆದಿದ್ದೀವಿ, ಹಾಗೆ ಮನೆಯಲ್ಲಿ ಇಟ್ಕೊಳ್ಳೋಕಾಗಲ್ಲ. ಇವಾಗ ಅಡಿಕೆ ತೆಂಗು ಆದ್ರೆ ಹೇಗಾದ್ರೂ ಇಟ್ಕೊಂಡ್ಬೋದು, ಆದ್ರೆ ಕೊಬ್ಬರಿಯನ್ನ ಹೇಗೆ ಇಟ್ಕೊಳ್ಳೋದು, ಬೂಸ್ಟ್ ಬಂದ್ ಹಾಳಾಗುತ್ತೆ. ಹಾಗಾಗಿ ನಾವು ಎಷ್ಟೇ ಕಡಿಮೆ ಬೆಲೆ ಇದ್ರೂ ಅದನ್ನ ಮಾರಾಟ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದೊದಗಿತ್ತು. ಇನ್ನು ಎಪಿಎಂಸಿ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಅದನ್ನ ಕೇಂದ್ರ ಸರ್ಕಾರ ಅದನ್ನ ಬೇರೆ ರೀತಿ ಮಾಡಿದ್ರಿಂದ ಇದರಿಂದ ಕೂಡ ಕೊಬ್ಬರಿ ಬೆಳೆಗಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬಂದು ಕೊಬ್ಬರಿಯನ್ನ ಮಾರೋದಕ್ಕಿಂತ ಹೊರಭಾಗದಲ್ಲಿ ಕೊಬ್ಬರಿಯನ್ನ ಹೆಚ್ಚು ಪ್ರಮಾಣದಲ್ಲಿ ಮಾರ್ತಾ ಇದ್ದರಿಂದ ಎಷ್ಟು ಪ್ರಮಾಣದ ಕೊಬ್ಬರಿ ಉತ್ಪತ್ತಿ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಮಾರಾಟವಾಗ್ತಾ ಇದೆ ಅನ್ನುವಂತ ಸೂಕ್ತ ಮಾಹಿತಿ ಎಪಿಎಂಸಿ ಅವರಿಗೆ ಲಭ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಿ ಅಂತ ಕೇಳೋದು ಕೂಡ ಆಗ್ತಾ ಇರಲಿಲ್ಲ. ಮನೆ ಸದನದಲ್ಲಿ ಈ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆದಿತ್ತು. ಕೊಬ್ಬರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆ ನಡೆದಿದ್ರಿಂದ ಕೇಂದ್ರ ಸರ್ಕಾರ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ 11,750 ರೂಪಾಯಿ ನಿಗದಿ ಮಾಡಿದೆ. ಈಗ ರಾಜ್ಯ ಸರ್ಕಾರ ಕೂಡ ಕೊಬ್ಬರಿ ಬೆಳೆಗಾರರ ಸಂಕಷ್ಟಕ್ಕೆ ಮನವೊಲಿದು 1,250 ರೂಪಾಯಿ ಪ್ರೋತ್ಸಾಹ ದರವನ್ನ ನೀಡ್ತಾ ಇದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಬೆಳೆಗಾರರು ನಿಟ್ಟುಸಿರನ್ನ ಬಿಡಬಹುದು.